ஓம் பவித்ரம் சரிதம் யஸ்யாஹ பவித்ரம் ஜீவனம் ததா பவித்ரதா ஸ்வரூபிணி தஸ்யை குருமோ நமோ நமஃ. ಶ್ರೀಮಾತೆಯವರು, ತಾವು ಬದುಕಿ ಬಾಳುವ ವಿಷಯದಲ್ಲಿ ಈಗ ಯಾವ ಇಚ್ಛೆಯನ್ನು ಇಟ್ಟುಕೊಂಡಿಲ್ಲ. ಶ್ರೀರಾಮಕೃಷ್ಣರ ಇಚ್ಛೆಯಂತೆ ಅವರು ತಮ್ಮ ಕರ್ತವ್ಯಗಳನ್ನು ಮಾಡಿ ಮುಗಿಸಿದ್ದಾರೆ. ಈಗ ಅವರು ಭಗವಂತನ ಕೊನೆಯ ಕರೆಯನ್ನ ನಿರೀಕ್ಷಿಸ್ತಾ ಇದ್ದಾರೆ. ಹೇಳ್ತಾರೆ, ಅವನು ಕರೆಯೋದಕ್ಕೆ ಬಂದಾಗ ಹೊರಟು ಬಿಡ್ತೇನೆ ಅಂತ. ಶ್ರೀಮಾತೆಯವರು ಸರ್ವ ವಿಧದಿಂದಲೂ ಇಹ ಜೀವನ ಯಾತ್ರೆಯನ್ನ ಮುಗಿಸಿ ಬಿಡೋದಕ್ಕೆ ಸಿದ್ಧರಾಗಿದ್ದಾರೆ. ಲೀಲಾ ಸಮಾಪ್ತಿಗೆ ಇನ್ನು ಕೇವಲ 7 ದಿನಗಳು ಉಳಿದಿವೆ. ಈ ಮಧ್ಯೆ ಒಂದು ದಿನ ಬೆಳಿಗ್ಗೆ ಸುಮಾರು 8:30 ಗಂಟೆಗೆ ಶ್ರೀಮಾತೆಯವರು ಸ್ವಾಮಿ ಶಾರದಾನಂದರನ್ನ ಕರೆಸಿಕೊಳ್ತಾರೆ. ಸ್ವಾಮಿಗಳು ಬರ್ತಾರೆ, ಬಂದು ಶ್ರೀಮಾತೆಯವರ ಚರಣಾರವಿಂದಗಳ ಹತ್ತಿರ ಎಡಗಡೆ ಮಂಡಿಯೂರಿ ಕುಳಿತುಕೊಳ್ತಾರೆ. ಕುಳಿತುಕೊಂಡು ಮೆಲ್ಲಗೆ ಶ್ರೀಮಾತೆಯವರ ಕೈಯನ್ನ ಮೃದುವಾಗಿ ಸವರುತ್ತಾರೆ. ಆಗ ಶ್ರೀಮಾತೆಯವರು ಶಾರದಾನಂದರ ಕೈಯನ್ನ ಹಿಡಿದುಕೊಂಡು ಹೇಳ್ತಾರೆ, ಶರತ್, ಇವರನ್ನೆಲ್ಲ ನಿನ್ನ ಬಳಿ ಬಿಟ್ಟು ಹೋಗಿರ್ತೇನೆ, ಚೆನ್ನಾಗಿ ನೋಡ್ಕೊ ಅಂತ. ಹೀಗೆ ಹೇಳಿದವರೇ ತಮ್ಮ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ತಾರೆ. ಶ್ರೀಮಾತೆಯವರು ಅಲ್ಲಿರುವವರ ಯೋಗಕ್ಷೇಮದ ಜವಾಬ್ದಾರಿಯನ್ನ ಶಾರದಾನಂದರಿಗೆ ಒಪ್ಪಿಸಿದ್ದೇನೋ ಸರಿಯೇ, ಆದರೆ ಅಷ್ಟು ವೇಗವಾಗಿ ತಮ್ಮ ಕೈಯನ್ನ ಹಿಂದಕ್ಕೆ ಎಳೆದುಕೊಂಡಿದ್ಯಾಕೆ? ಇವರನ್ನೆಲ್ಲ ಅನಾಥರನ್ನಾಗಿ ಬಿಟ್ಟೋಗ್ಬೇಕಾಗಿದೆಯಲ್ಲ, ಅಂತನ್ನೋ ದುಃಖ ಉಕ್ಕಿ ಬಂದು ಹಾಗೆ ಮಾಡಿರಬಹುದೇ ಅಂತ ಕೇಳಿದ್ರೆ, ಅಲ್ವೇ ಅಲ್ಲ. ಯಾಕೆ ಅಂದ್ರೆ ಶ್ರೀಮಾತೆಯವರು ಶರೀರ ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿಯೇ ಇದ್ದಾರೆ. ಅವರೇ ಹೇಳಲಿಲ್ವೇ, ಭಗವಂತ ಕರೆಯೋದಕ್ಕೆ ಬಂದಾಗ ಹೊರಟು ಬಿಡ್ತೇನೆ ಅಂತ. ಅಲ್ಲದೆ ಶ್ರೀಮಾತೆಯವರು ಈ ಶರೀರವನ್ನ ತ್ಯಾಗ ಮಾಡಿದರೂ ಕೂಡ ಎಲ್ಲಿಗೆ ಹೋದಾರು? ಅವರು ಎಂದೆಂದಿಗೂ ಇರುವಂತಹ ಸತ್ಯ ಸನಾತನಿ ಜಗನ್ಮಾತೆ. ಆದ್ದರಿಂದ ಅವರು ತಮ್ಮ ಕೈಯನ್ನ ಬೇಗ ಹಿಂದೆಳೆದುಕೊಂಡದ್ದು ತಾವು ಇವರನ್ನೆಲ್ಲ ಬಿಟ್ಟು ಹೋಗಬೇಕಾಗಿದೆಯಲ್ಲ ಅಂತನ್ನೋ ಈ ಕಾರಣದಿಂದಾಗಲ್ಲ. ಬದಲಾಗಿ ತಾವು ಈ ಜವಾಬ್ದಾರಿಯಿಂದ ಬಿಡಿಸಿಕೊಂಡಿದ್ದೇವೆ ಅಂತನ್ನೋದನ್ನ ಸ್ಪಷ್ಟವಾಗಿ ತೋರಿಸೋದಕ್ಕೋಸ್ಕರ. ಸ್ವಾಮಿ ಶಾರದಾನಂದರಿಗೆ ಮಾತ್ರ ದುಃಖ ಒತ್ತರಿಸಿ ಬಂತು. ಆದರೆ ಅವರು ಶ್ರೀಮಾತೆಯವರಿಗೆ ಹಾಗೆಲ್ಲ ಹೇಳಬಾರದು, ನಮಗಾಗಿ ನೀವು ಇನ್ನೂ ಬದುಕಿ ಉಳಿಯಬೇಕು ಅಂತ ಕೇಳಿಕೊಳ್ಳೋ ಹಾಗೂ ಇರಲಿಲ್ಲ. ಯಾಕೆಂದ್ರೆ ಶ್ರೀಮಾತೆಯವರು ತಮ್ಮ ಕೈಯನ್ನು ವೇಗವಾಗಿ ಹಿಂದೆಳೆದುಕೊಂಡು ತಮ್ಮ ದೃಢ ನಿರ್ಧಾರವನ್ನ ವ್ಯಕ್ತಪಡಿಸಿ ಆಗಿದೆ. ಸ್ವಾಮಿಗಳು ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನ ಸಾಧ್ಯವಾದಷ್ಟು ತಡೆದುಕೊಳ್ಳುತ್ತಾ ಭಾರವಾದ ಹೃದಯದಿಂದ ಅಲ್ಲಿಂದ ಎದ್ದು ಶ್ರೀಮಾತೆಯವರನ್ನೇ ನೆಟ್ಟ ದೃಷ್ಟಿಯಿಂದ ನೋಡ್ತಾ ಮೆಲ್ಲಗೆ ಹಿಂದಕ್ಕೆ ಹೆಜ್ಜೆ ಹಾಕ್ತಾ ಹೊರಗೆ ಬಂದರು. ದುಃಖದಿಂದ ಸ್ವಾಮಿ ಶಾರದಾನಂದರ ಹೃದಯವೂ ಭಾರವಾಯಿತು. ಹಾಗೇನೇನೆ ಅವರ ಹೃದಯದಲ್ಲಿ ಒಂದು ವಿಷಯವೂ ದೃಢವಾಯಿತು. ಶ್ರೀಮಾತೆಯವರ ಆಯುರಾರೋಗ್ಯ ಸಿದ್ಧಾರ್ಥವಾಗಿ ಪೂಜೆ ಹೋಮಾದಿಗಳನ್ನ ಕೈಕೊಂಡ ಸಮಯದಲ್ಲಿ ಭಕ್ತನೊಬ್ಬ ಬೇಲೂರು ಮಠದಿಂದ ಪ್ರತಿದಿನ ಬಿಲ್ವಪತ್ರೆ ಪುಷ್ಪಗಳನ್ನ ಉದ್ಬೋಧನಕ್ಕೆ ತಂದುಕೊಡ್ತಿದ್ದ. ಒಂದು ದಿನ ಬೆಳಿಗ್ಗೆ ಆ ಭಕ್ತ ಎಂದಿನಂತೆ ಉದ್ಬೋಧನಕ್ಕೆ ಬಂದು ಪೂಜಾಗ್ರಹಕ್ಕೆ ಹೋಗಿ ನೋಡ್ತಾನೆ. ಅಲ್ಲಿ ಕಪಿಲ ಬ್ರಹ್ಮಚಾರಿಗಳು ಚಿಂತಾಮಗ್ನರಾಗಿ ಕುಳಿತುಕೊಂಡಿದ್ದಾರೆ. ಕಾರಣ, ಪೂಜೆಗೆ ಉಪಯೋಗಿಸುತ್ತಿದ್ದಂತಹ ನೀರಿನ ಘಟ ಆ ದಿನ ಬೆಳಿಗ್ಗೆ ಇದ್ದಕ್ಕಿದ್ದಂತೆ ಬಿರುಕು ಬಿಟ್ಟು ಸೋರೋದಕ್ಕೆ ಶುರುವಾಗಿತ್ತು. ಆದ್ರಿಂದ ಅದನ್ನ ತ್ಯಜಿಸಿ ಬೇರೊಂದನ್ನ ಕೊಂಡು ತರಲಾಗಿತ್ತು. ಆದ್ರೆ ಅದು ಕೂಡ ಸೋರೋದಕ್ಕೆ ಶುರುವಾಯಿತು. ಇದರಿಂದಾಗಿ ಎಲ್ಲರೂ ಭಯಗ್ರಸ್ತರಾಗಿದ್ರು. ಆಗ ಕಪಿಲ ಬ್ರಹ್ಮಚಾರಿಗಳು ತಾವೇ ಸ್ವತಃ ಅಂಗಡಿಗೆ ಹೋಗಿ ಬೇರೊಂದು ಘಟವನ್ನ ಚೆನ್ನಾಗಿ ಪರೀಕ್ಷೆ ಮಾಡಿ ನೋಡಿ
ಕೊಂಡುಕೊಂಡು ಬಂದರು. ಅಲ್ಲದೆ ಆ ದಿನ ವಿಶೇಷ ಪೂಜೆ ಹೋಮಗಳನ್ನು ಬೇರೆ ಏರ್ಪಡಿಸಲಾಗಿತ್ತು. ಆದ್ದರಿಂದ ಅನಿರೀಕ್ಷಿತವಾಗಿ ಸಂಭವಿಸಿದ ಈ ವಿಘ್ನದಿಂದಾಗಿ ಎಲ್ಲರ ಮನಸ್ಸು ಭಾರವಾಗಿತ್ತು. ಶ್ರೀಮಾತೆಯವರು ಕಾಯಿಲೆ ಮಲಗಿದ್ದಾಗಲೇ ಈ ಘಟನೆ ನಡೆದದ್ದು ಮತ್ತಷ್ಟು ಚಿಂತೆಗೆ ಕಾರಣವಾಯಿತು. ಸಾಧುಗಳೊಬ್ಬರು ಇದೆಲ್ಲವನ್ನು ಯೋಗಿನ್ಮಾಗಿ ಹೇಳಿದಾಗ ಆಕೆ ಹೇಳ್ತಾಳೆ, ನಿಜ ಅಪ್ಪ ನಿಜ, ನನಗೀಗ ಎಲ್ಲ ಅರ್ಥವಾಗ್ತಾ ಇದೆ. ಬಿರುಕು ಬಿಟ್ಟಿರೋದು ಕೇವಲ ಘಟ ಮಾತ್ರವೇ ಅಲ್ಲ, ನಮ್ಮೆಲ್ಲರ ಭಾಗ್ಯವೂ ಕೂಡ ಬಿರುಕು ಬಿಟ್ಟಿದೆ ಅಂತ. ಶ್ರೀಮಾತೆಯವರ ಶರೀರ ದಿನೇ ದಿನೇ ಕೃಶವಾಗ್ತಾ ಬರ್ತಾ ಇದೆ. ಅದೆಷ್ಟು ಕೃಶವಾಗಿರಬಹುದು ಅಂತ ಅನ್ನೋದನ್ನ ನಾವೇ ಊಹಿಸಿ ಕೂಡ ತಿಳಿಬಹುದು. ಆದರೆ ಅದನ್ನ ಕಣ್ಣಾರೆ ಕಂಡಂತಹ ಭಕ್ತರಿಗಾಗಬಹುದಾದಂತಹ ದುಃಖವನ್ನ ನಾವು ಊಹಿಸಬಲ್ಲವೇನು? ಒಂದು ದಿನ ಸಂಜೆ ಭಕ್ತನೊಬ್ಬ ಉದ್ಬೋಧನಕ್ಕೆ ಹೋಗಿ ನೋಡಿದಾಗ ಶ್ರೀಮಾತೆಯವರ ಪರಿಚರ್ಯೆ ಮಾಡ್ತಾ ಇದ್ದ ಕೆಲವು ಮಹಿಳೆಯರು ಶ್ರೀಮಾತೆಯವರಿಗೆ ಎದ್ದು ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗುವ ಹಾಗೆ ಸಹಾಯ ಮಾಡ್ತಾ ಇದ್ದಾರೆ. ಬಳಿಕ ಶ್ರೀಮಾತೆಯವರು ಕಷ್ಟದಿಂದ ಎದ್ದು ಕುಳಿತುಕೊಳ್ತಾರೆ. ಅವರೀಗ ಎದ್ದು ಕುಳಿತುಕೊಂಡದ್ದು ಯಾಕೆ ಅಂದರೆ ಶ್ರೀರಾಮಕೃಷ್ಣರಿಗೆ ಕೈ ಜೋಡಿಸಿ ನಮಸ್ಕಾರ ಮಾಡೋದಕ್ಕೋಸ್ಕರ. ಅವರು ಮಹಿಳಾ ಸೇವಿಕೆಯರ ಸಹಾಯದಿಂದ ಎದ್ದೇನೋ ಕುಳಿತುಕೊಂಡ್ರು, ಆದರೆ ಕೈಗಳನ್ನು ಎತ್ತೋದಕ್ಕೆ ಶಕ್ತಿ ಇಲ್ಲ. ಆಗ ಮಹಿಳಾ ಸೇವಿಕೆಯರೇ ಅವರ ಕೈಗಳನ್ನು ಮೇಲೆತ್ತುತ್ತಾರೆ, ಆದರೆ ಪೂರ್ಣ ಮೇಲೆತ್ತೋದಕ್ಕೆ ಆಗಲಿಲ್ಲ. ಸ್ವಲ್ಪ ಮಾತ್ರವೇ ಮೇಲೆತ್ತಿ ಶ್ರೀರಾಮಕೃಷ್ಣರಿಗೆ ಪ್ರಣಾಮ ಸಲ್ಲಿಸ್ತಾರೆ. ಸಹಸ್ರಾರು ಜನ ಭಕ್ತರಿಗೆ ವರಾಭಯಗಳನ್ನು ನೀಡಿದ್ದಂಥ ಅವರ ಸುಂದರವಾದ ಕೈಗಳು, ದುಂಡಗಿನ ಕೈಗಳು ಈಗ ಕೇವಲ ಮೂಳೆಯಂತಾಗಿರೋದನ್ನ ಕಂಡಂತಹ ಆ ಭಕ್ತನ ಹೃದಯ ಬಹಳವಾಗಿ ನೊಂದಿತು. ಹೆಚ್ಚು ಹೊತ್ತು ಆ ಕೈಗಳನ್ನು ನೋಡೋದಕ್ಕೆ ಸಾಧ್ಯವಾಗಲಿಲ್ಲ ಅವನಿಗೆ. ಯಾಕೆಂದ್ರೆ ಎಷ್ಟೋ ಜನರನ್ನ ವಾತ್ಸಲ್ಯದಿಂದ ಹರಸಿದ್ದ ಕೈಗಳಲ್ಲವೇ ಅವು, ಎಷ್ಟೋ ಜನರಿಗೆ ಪ್ರಸಾದ ನೀಡಿದ ಕೈಗಳಲ್ಲವೇ ಅವು, ಎಷ್ಟೋ ಜನರಿಗೆ ಮನದಣಿಯುವವರೆಗೂ ತೃಪ್ತಿಕರವಾಗಿ ಉಣಬಡಿಸಿದ್ದ ಕೈಗಳಲ್ಲವೇ ಅವು. ಈಗ ಅವು ಎಂಥ ಸ್ಥಿತಿಗೆ ಇಳಿದು ಬಿಟ್ಟಿವೆ, ಎಷ್ಟೊಂದು ಕೃಶವಾಗಿ ಬಿಟ್ಟಿವೆ. ಶ್ರೀಮಾತೆಯವರು ತೊಡ್ತಾ ಇದ್ದಂತಹ ಆ ಭಾರವಾದ ಚಿನ್ನದ ಬಳೆಗಳ ಹೆಸರು ಅನಂತ ಬಳೆಗಳು. ಈ ಬಳೆಗಳು ಈಗ ಅವರಿಗೆ ಎಷ್ಟು ಸಡಿಲವಾಗಿ ಬಿಟ್ಟಿವೆ ಅಂತಂದ್ರೆ ಅವುಗಳನ್ನ ಅವರ ಕೈಗಳಿಗೆ ದಾರದಿಂದ ಕಟ್ಟಬೇಕಾಗಿತ್ತು. ಇದನ್ನು ಕಂಡ ಬಲರಾಮ್ ಬೋಸನ ಮಗಳು ಬೇರೆ ಒಂದು ಜೊತೆ ಬಳೆಗಳನ್ನ ಮಾಡಿಸಿ ತಂದು ಅವರಿಗೆ ತೊಡಿಸ್ತಾಳೆ. ಈ ಬಳೆಗಳ ಗಾತ್ರ ಚಿಕ್ಕ ಹುಡುಗಿಯ ಕೈಯಾಳತೆಯ ಗಾತ್ರ. ಈ ಬಳೆಗಳು ಕೊನೆಯವರೆಗೂ ಅಂತಂದ್ರೆ ಅಂತ್ಯವಿಧಿಗಳನ್ನು ನೆರವೇರಿಸುವಾಗಲೂ ಕೂಡ ಶ್ರೀಮಾತೆಯವರ ಕೈಯಲ್ಲಿದ್ದುವು. ಶ್ರೀಮಾತೆಯವರು ಎಷ್ಟು ಕೃಶರಾಗಿದ್ದಾರೆ, ಎಷ್ಟು ಕ್ಷೀಣರಾಗಿದ್ದಾರೆ ಅಂತ ಅನ್ನೋದರ ಅಭಿಪ್ರಾಯವಾಗ್ತಾ ಇದೆ ನಮಗೆ. ಡಾಕ್ಟರೆಲ್ಲ ನಿರಾಶರಾಗಿ ಕೈ ಬಿಟ್ಟು ಕುಳಿತಿದ್ರೂ ಕೂಡ ಇರುವವರೆಗೆ ಸಮಯೋಚಿತ ಶುಶ್ರೂಷೆ ಅನುಪಾನ ಆಗಲೇಬೇಕಲ್ಲ. ಅಲ್ಲದೆ ಭಕ್ತಾದಿಗಳಿಗೆ ಹಾಗೂ ಶಿಷ್ಯರಿಗೆ ಇದೊಂದು ಸೇವಾವಕಾಶ. ಸಾಕ್ಷಾತ್ ಜಗನ್ಮಾತೆಯಾದ ಶ್ರೀಮಾತೆಯವರು ಈ ರೀತಿ ಸಾಮಾನ್ಯ ಮಾನವರಂತೆ ನರಳುವಂತಾಗಬೇಕೆ ಅಂತ ಕೇಳುವವರಿಗೆ ಒಂದು ಉತ್ತರವೇನೆಂದರೆ, ಇದು ಜಗನ್ಮಾತೆ ತನ್ನ ವೈಯಕ್ತಿಕ ಸೇವೆ ಮಾಡಿ ಧನ್ಯರಾಗೋದಕ್ಕೆ ಭಕ್ತಾದಿಗಳಿಗೆ ಒದಗಿಸಿಕೊಟ್ಟ ಸದವಕಾಶ. ಈ ಸದವಕಾಶವನ್ನ ಭಕ್ತಾದಿಗಳು ಕೂಡ ಸದುಪಯೋಗಪಡಿಸಿಕೊಂಡಿದ್ದಾರೆ. ಪುರುಷ ಭಕ್ತರು ಡಾಕ್ಟರ ಮನೆಗಳಿಗೆ ಹೋಗಿ ಬರೋದು, ಔಷಧ ತೆಗೆದುಕೊಂಡು ಬರೋದು, ಪಥ್ಯ ಸಿದ್ಧಗೊಳಿಸೋದು, ಹಾಲು ತರೋದು, ಗಾಳಿ ಬೀಸೋದು ಇವೇ ಮೊದಲಾದ ಸೇವಾ ಕಾರ್ಯಗಳನ್ನು ಮಾಡಿದರೆ, ಸ್ತ್ರೀ ಭಕ್ತರು ಅಡಿಗೆ ಮಾಡೋದು, ಶ್ರೀಮಾತೆಯವರಿಗೆ ಉಣಿಸೋದು, ಅವರ ಬಟ್ಟೆಗಳನ್ನು ಒಗೆದು ಶುಚಿಗೊಳಿಸೋದು,
ಹಾಸಿಗೆಯನ್ನ ಸರಿಪಡಿಸಿ ಸಿದ್ಧಗೊಳಿಸೋದು, ಇವೇ ಮೊದಲಾದ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಲೌಕಿಕ ದೃಷ್ಟಿಯಿಂದ ನೋಡೋದಾದ್ರೆ ಶ್ರೀಮಾತೆಯವರು ವೃದ್ಧರಾಗಿದ್ದಾರೆ, 67 ವರ್ಷದ ಮುದುಕಿ. ಜೊತೆಗೆ ಈಗ ಸುಮಾರು 5 ತಿಂಗಳಿಂದ ಕಾಯಿಲೆಯ ಆಕ್ರಮಣ, ಇವುಗಳಿಂದಾಗಿ ಶ್ರೀಮಾತೆಯವರು ಪುಟ್ಟ ಬಾಲಕಿಯಂತಾಗಿ ಬಿಟ್ಟಿದ್ದಾರೆ. ಆದ್ರಿಂದ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಮುನಿಸಿಕೊಳ್ಳುತ್ತಾರೆ, ಮಕ್ಕಳ ಹಾಗೆ ಹಠ ಮಾಡ್ತಾರೆ. ಒಂದು ದಿನ ಅವರ ಶುಶ್ರೂಷ ಮಾಡ್ತಾ ಇದ್ದ ಸರಳಾದೇವಿ ಅವರಿಗೆ ಪಥ್ಯವನ್ನ ಉಣಿಸೋದಕ್ಕೂ ಹೋದಾಗ ಮುಂಗೋಪದಿಂದ ಹೇಳ್ತಾರೆ, ಬೇಡ, ನಾನು ತಿನ್ಲಾರೆ, ನಿನಗೆ ಗೊತ್ತಿರೋದೆಲ್ಲ ಎರಡೇ ವಾಕ್ಯ, ಅಮ್ಮ ತಿನ್ನಿ, ಅಮ್ಮ ಕಡ್ಡಿ ಇಟ್ಕೊಳ್ಳಿ, ನಿನಗೆ ಗೊತ್ತಿರೋದೆಲ್ಲ ಇಷ್ಟೆ ಅಂತ. ಕಡ್ಡಿ ಅಂದ್ರೆ ಥರ್ಮಾಮೀಟರ್, ಅಂದ್ರೆ ಜ್ವರಮಾಪನ ನಳಿಗೆ. ಶ್ರೀಮಾತಿಯವರಿಗೆ ಥರ್ಮಾಮೀಟರ್ ಅಂತ ಹೇಳೋದಕ್ಕೆ ಬರ್ತಿರ್ಲಿಲ್ಲ, ಆದ್ರಿಂದ ಕಡ್ಡಿ ಅಂತ ಕರಿತಾ ಇದ್ರು. ಆದ್ರಿಂದಲೇ ಹೇಳ್ತಾರೆ, ನಿನಗೆ ಗೊತ್ತಿರೋದೆಲ್ಲ ಇವೆರಡೇ ವಾಕ್ಯ, ಅಮ್ಮ ತಿನ್ನಿ, ಅಮ್ಮ ಕಡ್ಡಿ ಇಟ್ಕೊಳ್ಳಿ ಅಂತ. ಈಗ ಶ್ರೀಮಾತಿಯವರು ಹಠ ಮಾಡ್ತಾ ಇದ್ದಾರೆ, ಊಟ ಮಾಡೋದಿಲ್ಲ ಅಂತ, ಥರ್ಮಾಮೀಟರ್ ಇಟ್ಕೊಳ್ಳೋದಿಲ್ಲ ಅಂತ. ಸರಳಾದೇವಿ ಈಗ ಏನ್ ಮಾಡ್ಲಿ, ಅವಳು ಎಷ್ಟು ಉಪಚಾರ ಮಾಡಿದ್ರು ಶ್ರೀಮಾತಿಯವರು ತಮ್ಮ ಹಠ ಬಿಡೋದಿಲ್ಲ. ಇಂಥ ಸಂದರ್ಭ ಬಂದಾಗಲೆಲ್ಲ ಸಾಮಾನ್ಯವಾಗಿ ಸರಳಾದೇವಿ ಒಂದು ಉಪಾಯ ಹೊಡ್ತಾ ಇದ್ಲು. ಏನು ಅಂತಂದ್ರೆ, ಅಮ್ಮ ನೀವು ಊಟ ಮಾಡದೇ ಇದ್ರೆ ಶರತ್ ಮಹಾರಾಜರನ್ನ ಬರಹೇಳ್ತೇನೆ ಅಂತ. ಹೀಗೆ ಹೇಳಿಬಿಟ್ರು ಸಾಕು, ಶ್ರೀಮಾತಿಯವರು ತಕ್ಷಣ ಒಳ್ಳೆಯ ಹುಡುಗಿಯ ಹಾಗೆ ಊಟ ಮಾಡ್ತಾ ಇದ್ರು. ಆದ್ರಿಂದ ಈಗಲೂ ಕೂಡ ಶ್ರೀಮಾತಿಯವರು ಹಠ ಮಾಡಿದ್ದನ್ನ ಕಂಡು ಸರಳಾದೇವಿ ಹೇಳ್ತಾಳೆ, ಅಮ್ಮ ಹಾಗಾದ್ರೀಗ ಶರತ್ ಮಹಾರಾಜರನ್ನ ಕರೀಲೆ ಅಂತ. ಆದ್ರೆ ಈ ಸಲ ಯಾಕೋ ಈ ಉಪಾಯ ಫಲಿಸಲಿಲ್ಲ, ಶ್ರೀಮಾತಿಯವರು ತಮ್ಮ ಹಠ ಬಿಡ್ಲಿಲ್ಲ. ಹೇಳ್ತಾರೆ, ಕರೆ ಶರತ್ತನ್ನ, ನಾನು ನಿನ್ನ ಕೈಯಿಂದ ತಿನ್ಲಾರೆ ಅಂತ. ಬೇರೆ ಉಪಾಯ ಕಾಣದೆ ಸ್ವಾಮಿ ಶಾರದಾನಂದರಿಗೆ ಹೇಳಿ ಕಳಿಸಲಾಯಿತು. ಶಾರದಾನಂದರು ತಕ್ಷಣ ಬಂದರು. ಅವರು ಬಂದದ್ದನ್ನ ಕಂಡು ಶ್ರೀಮಾತೆಯವರು ಅವರನ್ನ ತಮ್ಮ ಬಳಿಯಲ್ಲೇ ಕುಳ್ಳಿರಿಸಿಕೊಂಡು ಹೇಳ್ತಾರೆ, ನೋಡಪ್ಪ ನನ್ನ ಮೈ ಮೇಲೆ ಸ್ವಲ್ಪ ಕೈಯಾಡಿಸು ಅಂತ. ಶಾರದಾನಂದರು ಮೆಲ್ಲಗೆ ಮೈ ಮೇಲೆ ಕೈಯಾಡಿಸ್ತಾ ಇದ್ರೆ ಶ್ರೀಮಾತಿಯವರು ಅವರ ಕೈಗಳನ್ನ ಹಿಡಿದುಕೊಂಡು ಹೇಳ್ತಾರೆ, ನೋಡಪ್ಪ ಶರತ್, ಇವರೆಲ್ಲ ನನಗೆ ಎಷ್ಟೊಂದು ತೊಂದರೆ ಕೊಡ್ತಾರೆ ನೋಡು, ತಿನ್ನಿ ತಿನ್ನಿ ತಿನ್ನಿ, ಮತ್ತೆ ಕಡ್ಡಿ ಇಟ್ಕೊಳ್ಳಿ ಕಡ್ಡಿ ಇಟ್ಕೊಳ್ಳಿ ಕಡ್ಡಿ ಇಟ್ಕೊಳ್ಳಿ, ಇಷ್ಟೇ ಇವರಿಗೆಲ್ಲ ಗೊತ್ತಿರೋದು. ಸ್ವಲ್ಪ ಹೇಳು ಅವಳಿಗೆ, ಇನ್ಮೇಲೆ ಹಾಗೆಲ್ಲ ನನಗೆ ತೊಂದರೆ ಕೊಡಬಾರದು ಅಂತ. ಸ್ವಾಮಿ ಶಾರದಾನಂದರು ಈಗ ತುಂಬಾ ಮೃದುವಾದ ದನಿಯಲ್ಲಿ ಶ್ರೀಮಾತಿಯವರನ್ನ ಸಮಾಧಾನ ಪಡಿಸ್ತಾ ಹೇಳ್ತಾರೆ, ಇಲ್ಲಮ್ಮ ಇನ್ಮೇಲೆ ಅವಳು ನಿಮಗೆ ತೊಂದರೆ ಕೊಡೋದಿಲ್ಲ ಅಂತ. ಬಳಿಕ ಸ್ವಲ್ಪ ಹೊತ್ತಿನ ಮೇಲೆ ಹೇಳ್ತಾರೆ, ಅಮ್ಮ ಈಗ ಸ್ವಲ್ಪ ಊಟ ಮಾಡ್ತೀರಾ ಅಂತ. ಈಗ ಶ್ರೀಮಾತಿಯವರು ಹೇಳ್ತಾರೆ, ಆಗ್ಲಿ ಕೊಡು ಅಂತ. ಆಗ ಸ್ವಾಮಿ ಶಾರದಾನಂದರು ಶ್ರೀಮಾತಿಯವರ ಪಥ್ಯದ ಊಟವನ್ನ ತರೋ ಹಾಗೆ ಸರಳಾದೇವಿಗೆ ಹೇಳ್ತಾರೆ. ಅದನ್ನು ಕೇಳಿ ಶ್ರೀಮಾತಿಯವರು ತಕ್ಷಣ ಹೇಳ್ತಾರೆ, ಬೇಡ ಬೇಡ, ನೀನೇ ನನಗೂ ಉಣಿಸು, ಅವಳ ಕೈಯಿಂದ ನಾನು ತಿನ್ಲಾರೆ ಅಂತ. ಈಗ ಸ್ವಾಮಿ ಶಾರದಾನಂದರೇ ಶ್ರೀಮಾತಿಯವರಿಗೆ ತಿನ್ನಿಸ್ತಾರೆ, ಹಾಲು ಕುಡಿಸ್ತಾರೆ. ಹಾಲು ಕುಡಿಸುವಾಗ ಹೇಳ್ತಾರೆ, ಅಮ್ಮ ಸಾವಕಾಶವಾಗಿ ಕುಡೀರಿ, ಸ್ವಲ್ಪ ಸುಧಾರಿಸ್ಕೊಂಡು ಕುಡೀರಿ ಅಂತ. ಆಗ ಶ್ರೀಮಾತಿಯವರು ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಹೇಳ್ತಾರೆ, ನೋಡ್ದ್ಯಾ ನೋಡ್ದ್ಯಾ, ಇವನು ಎಷ್ಟು ನಯವಾಗಿ ಹೇಳ್ತಾನೆ, ಎಷ್ಟು ಮೃದುವಾಗಿ ಹೇಳ್ತಾನೆ, ಅಮ್ಮ ಸಾವಕಾಶವಾಗಿ ಕುಡೀರಿ, ಸ್ವಲ್ಪ ಸುಧಾರಿಸ್ಕೊಂಡು ಕುಡೀರಿ ಅಂತ. ಇಷ್ಟು ತಿಳಿದೆ ಅವಳಿಗೆ, ಇಷ್ಟು ನಯವಾಗಿ ಹೇಳಬಹುದು ಅನ್ನೋದು ತಿಳಿದೆ ಅವಳಿಗೆ. ಇವರೆಲ್ಲ ಇದ್ದು ಕೂಡ ಈ ರಾತ್ರಿ ಹೊತ್ತಿನಲ್ಲಿ ನನ್ನ ಹುಡುಗನಿಗೆ ಇಷ್ಟೊಂದು ಕಷ್ಟ ಕೊಡಬೇಕಾಯ್ತಲ್ಲ, ಹೋಗಪ್ಪ ಹೋಗು, ನೀನೀಗ ಹೋಗಿ ಮಲಗಿಕೋ ಅಂತ ಹೀಗೆ ಹೇಳ್ತಾ ಅತ್ಯಂತ ವಾತ್ಸಲ್ಯದಿಂದ
ಸ್ವಾಮಿ ಶಾರದಾನಂದರ ಮೈ ಮೇಲೆ ಕೈ ಆಡಿಸ್ತಾರೆ ಶ್ರೀಮಾತೆಯವರು. ಈಗ ಸ್ವಾಮಿ ಶಾರದಾನಂದರು ಸೊಳ್ಳೆ ಪರದೆಯನ್ನ ಕಟ್ಟಿ ಹೇಳ್ತಾರೆ, ಅಮ್ಮ ನಾನಿನ್ ಬರ್ತೇನೆ ಅಂತ. ಆಗ ಶ್ರೀಮಾತೆಯವರು ಪುನಃ ವಾತ್ಸಲ್ಯಪೂರ್ಣ ದನಿಯಿಂದ ಹೇಳ್ತಾರೆ, ಆಗ್ಲಪ್ಪ ನಿನಗೆ ತುಂಬಾ ತೊಂದರೆ ಕೊಟ್ಟಾಗಾಯ್ತು ಅಂತ. ಈ ಘಟನೆಯನ್ನ ನಾವು ಸುಮ್ಮನೆ ಮೇಲಿಂದ ಮೇಲೆ ನೋಡಿದ್ರೆ ಇದೊಂದು ಸರ್ವೇ ಸಾಮಾನ್ಯವಾದ ದೃಶ್ಯವಾಗಿ ನಮಗೆ ಕಾಣಿಸಬಹುದು. ಆದರೆ ಇದರ ಒಳಹೊಕ್ಕು ನೋಡಿದರೆ ಇದು ನಮಗೆ ಏನೇನೋ ಕೆಲವು ಅದ್ಭುತ ವಿಷಯಗಳನ್ನ ತಿಳಿಸಿಕೊಡುತ್ತದೆ. ಶ್ರೀಮಾತೆಯವರು ಸರಳಾದೇವಿಯ ಕೈಯಿಂದ ಅಲ್ಲಿಯವರೆಗೆ ಸಲೀಸಾಗಿ ತಿನ್ನುತ್ತಾ ಇದ್ದವರು ಅಂದು ವಿಶೇಷವಾಗಿ ಹಠ ಮಾಡಿದ್ದು, ಹಠ ಮಾಡಿ ಶಾರದಾನಂದರನ್ನ ಕರೆಸಿಕೊಂಡದ್ದು ಒಂದು ಮುಖ್ಯ ಉದ್ದೇಶಕ್ಕಾಗಿ. ಅದೇನದು? ಶ್ರೀಮಾತೆಯವರು ಶಾರದಾನಂದರ ಹೃದಯದ ಒಂದು ಗುಪ್ತವಾದ ಆಸೆಯನ್ನ ಈಡೇರಿಸುವುದಕ್ಕಾಗಿ ಹಾಗೆ ಕರೆಸಿಕೊಂಡದ್ದು. ಸ್ವಾಮಿ ಶಾರದಾನಂದರ ಹೃದಯದಲ್ಲಿ ಬಹಳ ಸಮಯದಿಂದ ಒಂದು ಆಸೆ ಇತ್ತು, ತಾವು ಶ್ರೀಮಾತಿಯವರಿಗೆ ಉಣಿಸಬೇಕು ಅಂತ. ಆದರೆ ಈ ಆಸೆಯನ್ನ ಅವರು ಯಾವ ರೀತಿಯಲ್ಲೂ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಜಗನ್ಮಾತೆಯ ದಿವ್ಯ ದೃಷ್ಟಿಗೆ ಪ್ರತಿಯೊಬ್ಬ ಭಕ್ತನ ಭಾವನೆಯೂ ಕೂಡ ಸ್ಪಷ್ಟ ಗೋಚರ. ಶ್ರೀಮಾತಿಯವರು ಈ ಸಂದರ್ಭ ಮಾಡಿಕೊಂಡು ಶಾರದಾನಂದರನ್ನ ಕರೆಸಿ ಅವರ ಇಷ್ಟವನ್ನ ಹೃತಪೂರ್ವಕವಾಗಿ ನೆರವೇರಿಸಿಕೊಡ್ತಾರೆ. ಆದರೆ ಶ್ರೀಮಾತೆಯವರು ಸ್ವಾಮಿಗಳ ಕೈಯಿಂದ ಉಣಿಸಿಕೊಳ್ಳೋದಕ್ಕೆ ಹೂಡಿದ ಉಪಾಯ ಮಾತ್ರ ಸಹಜವಾಗಿದ್ರೂ ಕೂಡ ತುಂಬಾ ತಮಾಷೆಯಾಗಿದೆ, ನಾಟಕೀಯವಾಗಿದೆ. ಅವರು ಸ್ವಾಮಿಗಳನ್ನ ಕರೆದು ನೇರವಾಗಿ ಹೇಳಿಬಿಡಬಹುದಾಗಿತ್ತು, ಶರತ್ ಇವತ್ತು ನನಗೆ ನೀನು ಉಣಿಸು ಅಂತ. ಅಥವಾ ಹೀಗೂ ಹೇಳಬಹುದಾಗಿತ್ತು, ಶರತ್ ನನಗೆ ಉಣಿಸಬೇಕು ಅಂತ ನಿನಗೆ ಬಹಳ ದಿನಗಳಿಂದ ಆಸೆ ಅಲ್ವೇ, ಬಾ ಇವತ್ತು ನೀನೇ ಉಣಿಸು ಅಂತ. ಆದರೆ ಇದರಲ್ಲಿ ಏನು ಘನತೆ ಇದೆ, ಇದರಲ್ಲಿ ಏನು ಸ್ವಾರಸ್ಯ ಇದೆ? ಆದರೆ ಆ ಸರಳಾದೇವಿಯನ್ನ ಬೈದ ಹಾಗೆ ಮಾಡಿ ಸ್ವಾಮಿಗಳನ್ನ ಕರೆಸಿಕೊಂಡು ಅವರ ಕೈಯಿಂದ ಉಣಿಸಿಕೊಳ್ತಾ ಇದ್ದಾರೆ. ಹೀಗೆ ಮಾಡಿದ್ದಲ್ಲದೆ ಸ್ವಾಮಿಗಳ ಸೇವೆಯಿಂದ ತಾವು ಸಂಪೂರ್ಣ ತೃಪ್ತರಾದೆವು ಅಂತನ್ನೋ ಮಾತನ್ನ ವ್ಯಕ್ತಪಡಿಸಿದ ಸ್ವಾರಸ್ಯವನ್ನು ನೋಡಿ. ಅವರು ಬಾಯಿಬಿಚ್ಚಿ, ನೋಡಪ್ಪ ನಿನ್ನ ಸೇವೆಯಿಂದ ನಾನು ಪರಮ ಸಂತುಷ್ಟಳಾಗಿದ್ದೇನೆ ಅಂತ ಹೀಗೆ ಹೇಳಲಿಲ್ಲ. ಬದಲಾಗಿ, ನೋಡಿದ್ಯಾ ಇವನು ಎಷ್ಟು ನಯವಾಗಿ ಹೇಳ್ತಾನೆ, ಎಷ್ಟು ಮೃದುವಾಗಿ ಹೇಳ್ತಾನೆ, ಅಮ್ಮ ಸಾವಕಾಶವಾಗಿ ಕುಡೀರಿ, ಸ್ವಲ್ಪ ಸುಧಾರಿಸಿಕೊಂಡು ಕುಡೀರಿ ಅಂತ. ಇಷ್ಟು ತಿಳಿದೆ ಅವಳಿಗೆ, ಇಷ್ಟು ನಯವಾಗಿ ಹೇಳಬಹುದು ಅನ್ನೋದು ತಿಳಿದೆ ಅವಳಿಗೆ. ಇವರೆಲ್ಲ ಇದ್ದು ಕೂಡ ಈ ರಾತ್ರಿ ಹೊತ್ತಿನಲ್ಲಿ ನನ್ನ ಹುಡುಗನಿಗೆ ಇಷ್ಟೊಂದು ಕಷ್ಟ ಕೊಡಬೇಕಾಯ್ತಲ್ಲ, ಹೋಗಪ್ಪ ಹೋಗು, ಇನ್ನು ನೀನು ಹೋಗಿ ಮಲ್ಕು ಅಂತ ಈ ರೀತಿಯಾಗಿ ಹೇಳ್ತಾ ತಾವು ಅವರ ಸೇವೆಯಿಂದ ಸಂಪೂರ್ಣ ಸಂತುಷ್ಟರಾದವು ಅಂತನ್ನೋದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಇದು ಶ್ರೀಮಾತಿಯವರು ಸ್ವಾಮಿಗಳ ಅಭೀಷ್ಟವನ್ನ ಅಯಾಚಿತವಾಗಿ ಈಡೇರಿಸಿಕೊಟ್ಟಂತಹ ಒಂದು ದಿವ್ಯ ಪ್ರಸಂಗ. ಹಾಗೇನೇನೆ ಇದರ ಜೊತೆಗೆ ಈ ಬಗೆಯ ನಡವಳಿಕೆಯಿಂದ ನಮ್ಮ ದೈನಂದಿನ ಜೀವನವನ್ನ, ಕೌಟುಂಬಿಕ ಜೀವನವನ್ನ, ಸಮಾಜ ಜೀವನವನ್ನ ಹೇಗೆ ಹಾಲ್ಜೇನಿನಂತೆ ಮಾಡಿಕೊಳ್ಳಬಹುದು ಅಂತ ಅನ್ನೋದನ್ನ ತುಂಬ ರಮಣೀಯವಾಗಿ ತೋರಿಕೊಡ್ತಾ ಇದೆ ಈ ಸಂದರ್ಭ. ಹಾಗೇನೇನೆ ಇಲ್ಲಿ ಇನ್ನೂ ಒಂದು ಮುಖ್ಯಾಂಶವನ್ನ ಶ್ರೀಮಾತೆಯವರು ಸೂಕ್ಷ್ಮವಾಗಿ ವ್ಯಕ್ತಪಡಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಏನು ಅಂತಂದ್ರೆ, ರೋಗಿಗಳಾದವರು ತುಂಬಾ ಅಸಹಾಯ ಪರಿಸ್ಥಿತಿಗೆ ಗುರಿಯಾದವರು, ಆದ್ರಿಂದ ಅವರ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ, ಮೆದುವಾಗಿರುತ್ತದೆ. ಈ ಸಂದರ್ಭದಲ್ಲಿ ಅವರ ಪಥ್ಯಪಾನಾದಿಗಳನ್ನ ನೋಡಿಕೊಳ್ಳೋದ್ರ ಜೊತೆಗೆ ಅವರ ಮನಸ್ಸನ್ನ ಸಂತೋಷವಾಗಿಟ್ಟಿರೋದು ಕೂಡ ಬಹಳ ಮುಖ್ಯ. ಆದ್ರಿಂದ ರೋಗಿಗಳ ಸುತ್ತಮುತ್ತ ಗಲಾಟೆಯ ಸದ್ದು ಇರಬಾರದು, ಅವರೊಂದಿಗೆ ಆಡತಕ್ಕಂತಹ ಮಾತಿನಲ್ಲಿ ಒರಟತನ ಕೂಡ ಇರಬಾರದು. ಈ ಬಗೆಯ ನಯದಿಂದ ನೋಡಿಕೊಳ್ಳಬೇಕಾದ್ದು ಬಹಳ ಪ್ರಾಮುಖ್ಯ ಅಂತನ್ನೋ ಅಂಶವನ್ನ ಈ ಸಂದರ್ಭದಲ್ಲಿ ಶ್ರೀಮಾತೆಯವರು ತುಂಬಾ ಸೂಕ್ಷ್ಮವಾಗಿ ತೋರಿಸಿಕೊಡ್ತಾ ಇರೋ ಹಾಗಿದೆ.
ಅಂತೂ ಆ ರಾತ್ರಿಯ ಘಟನೆ ಅಲ್ಲಿಗೆ ಮುಗಿಯಿತು. ಆದರೆ ಶ್ರೀಮಾತಿಯವರ ಬಾಲೋಚಿತವಾದ ನಡವಳಿಕೆ ಹಾಗೆಯೇ ಮುಂದುವರಿಯಿತು. ಬಹುಶಃ ಈ ಮೂಲಕ ಈ ನೆವದಿಂದ ಅವರು ಇನ್ನೂ ಯಾರ್ಯಾರಿಗೋ ಕೃಪೆ ಮಾಡಬೇಕಾಗಿದೆ ಅಂತ ಕಾಣುತ್ತೆ. ಒಂದು ದಿನ ಅವರು ವರದ ಬ್ರಹ್ಮಚಾರಿಗಳನ್ನ ಕರೆದು ಹೇಳ್ತಾರೆ, ವರದ ನೀನೆಲ್ಲಿಗೂ ಹೋಗ್ಬೇಡ, ಯಾವಾಗಲೂ ನನ್ನ ಬಳಿಯಲ್ಲೇ ಇರು. ಸರಳ ನನಗೆ ಬಹಳ ತೊಂದರೆ ಕೊಡ್ತಾಳೆ, ಅವಳು ಮಾಡೋ ಕೆಲಸವೆಲ್ಲ ಇಷ್ಟೆ, ಜ್ವರದ ಕಡ್ಡಿ ಇಡೋದು, ತಿನ್ನಿ ತಿನ್ನಿ ಅನ್ನೋದು. ನಾನು ಅವಳ ಕೈಯಿಂದ ತಿನ್ನಲಾರೆ, ಅವಳು ನನ್ನ ಹತ್ರಕ್ಕೆ ಬರೋದೇ ಬೇಡ ಅಂತ ಹೀಗೆ ಹೇಳ್ತಾ ಇದ್ದಾರೆ ಶ್ರೀಮಾತಿಯವರು. ನಿಜಕ್ಕೂ ಈ ಮಾತು ಕೇಳಿ ಸರಳಾದೇವಿಯ ಮನಸ್ಸಿಗೆ ಹೇಗಾಗಿರಬೇಡ, ಆದ್ರೆ ಏನ್ ಮಾಡ್ಲಿ, ಶ್ರೀಮಾತಿಯವರ ಈ ಹಠ ಕ್ರಮೇಣ ಬಲವಾಯಿತು. ಸ್ವಾಮಿ ಶಾರದಾನಂದರಿಗೆ ಚಿಂತೆಯಾಯಿತು. ಅವರು ಶ್ರೀಮಾತಿಯವರ ಬಳಿಗೆ ಬಂದು ಅವರ ಹಾಸಿಗೆ ಮೇಲೆ ಕುಳಿತುಕೊಂಡು ಅವರ ಕೈಯನ್ನ ತಮ್ಮ ಕೈಯಲ್ಲಿ ಇಟ್ಕೊಂಡು ಮೆಲ್ಲಗೆ ಅವರ ತಲೆಯ ಮೇಲೆ ಕೈ ಆಡಿಸ್ತಾ ಆಡಿಸ್ತಾ ಅತ್ಯಂತ ನಮ್ರವಾದ ದನಿಯಲ್ಲಿ, ಅತ್ಯಂತ ಕೋಮಲವಾದ ದನಿಯಲ್ಲಿ ಪುಟ್ಟ ಬಾಲಿಕೆಗೆ ಹೇಳೋ ಹಾಗೆ ಹೇಳ್ತಾರೆ, ಅಮ್ಮ ಸರಳೆಯ ಮನಸ್ಸಿಗೆ ತುಂಬ ನೋವಾಗಬಹುದು, ಹೋಗಲಿ ಬಿಡಿ, ಅವಳಿನ್ನೂ ಜ್ವರದ ಕಡ್ಡಿ ಇಡೋದಿಲ್ಲ. ಆದರೆ ಈಗ ನಿಮ್ಮ ಊಟದ ಸಮಯವಾಯ್ತಲ್ಲ, ಯಾರು ಉಣಿಸ್ಲಿ ಅಂತ. ಬಳಿಕ ವರದ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ಹಾಲು ತಂದ್ಕೊಡು, ಈಗ ನಾನೇ ಕುಡಿಸ್ತೇನೆ ಅಂತ. ಆಗ ತಕ್ಷಣ ಶ್ರೀಮಾತಿಯವರು ಹೇಳ್ತಾರೆ, ಯಾಕೆ ಈಗ ವರದ ಕುಡಿಸ್ಲಿ, ವರದ ವರದ ಹಾಲು ತೆಗೆದುಕೊಂಡು ಬಾ, ಕುಡಿತೇನೆ ಅಂತ. ಈಗ ಶ್ರೀಮಾತಿಯವರು ವರದ ಬ್ರಹ್ಮಚಾರಿಗಳಿಗೆ ಕೃಪೆ ಮಾಡ್ತಾ ಇದ್ದಾರೆ. ವರದ ಬ್ರಹ್ಮಚಾರಿಗಳು ಇಲ್ಲಿಯವರೆಗೆ ಸೇವೆ ಮಾಡಲಿಲ್ವೇ, ಅಥವಾ ಇಲ್ಲಿಯವರೆಗೆ ಮಾಡಿದ್ದೆಲ್ಲ ಸೇವೆ ಅಲ್ಲವೇ? ನಿಜ, ಅವೆಲ್ಲವೂ ಸೇವೆಯೇ ನಿಜ. ಆದರೆ ಇದು ವೈಯಕ್ತಿಕ ಸೇವೆ, ವಿಶೇಷ ಸೇವೆ, ಜಗನ್ಮಾತೆಯ ಬಾಯಿಗೆ ಹಾಲುಣಿಸುವ ವಿಶೇಷ ಸೇವೆ. ಇದು ದಿವ್ಯ ಯಜ್ಞದ ಅಗ್ನಿಕುಂಡಕ್ಕೆ ಆಹುತಿಯನ್ನು ಅರ್ಪಿಸುವಷ್ಟೇ ಮಹಿಮೆಯ ಸೇವೆ. ಆದ್ದರಿಂದ ಈಗ ಶ್ರೀಮಾತಿಯವರು ವರದ ಬ್ರಹ್ಮಚಾರಿಗಳ ಕೈಯಿಂದ ಸೇವೆ ಸ್ವೀಕರಿಸುವ ಕೃಪೆ ಮಾಡ್ತಾ ಇದ್ದಾರೆ. ಆದರೆ ವರದ ಬ್ರಹ್ಮಚಾರಿಗಳು ಹಾಲು ತಂದು ಶ್ರೀಮಾತಿಯವರ ಬಾಯಿಗೆ ಹಾಕಿದಾಗ ಶ್ರೀಮಾತಿಯವರು ಒಮ್ಮೆಲೆ ಬೆಚ್ಚಿ ಬೀಳ್ತಾರೆ. ಯಾಕೆಂದ್ರೆ ಹಾಲು ನಾಲಿಗೆ ಸುಡುವಷ್ಟು ಬಿಸಿಯಾಗಿತ್ತು. ಬ್ರಹ್ಮಚಾರಿಗಳಿಗೆ ಸ್ವಲ್ಪ ಭಯವಾಯಿತು. ಯಾಕೆಂದ್ರೆ ಸ್ವಾಮಿ ಶಾರದಾನಂದರು ಅಲ್ಲೇ ಕುಳಿತಿದ್ದಾರೆ, ಅವರು ಕೋಪಿಸಿಕೊಳ್ಳಬಹುದು, ಅಲ್ಲದೆ ತನ್ನ ಅಜಾಗರೂಕತೆಯಿಂದಾಗಿ ಶ್ರೀಮಾತಿಯವರಿಗೆ ಕಷ್ಟವಾಯ್ತಲ್ಲ ಅಂತ ಹೀಗೆ ಬ್ರಹ್ಮಚಾರಿಗಳು ಚಿಂತಿಸ್ತಾ ಇದ್ರೆ ಶ್ರೀಮಾತಿಯವರು ತಕ್ಷಣ ಹೇಳ್ತಾರೆ, ಅದೇನು ಪರವಾಗಿಲ್ಲ ಬಿಡು, ಹಾಲನ್ನ ಇನ್ನೂ ಸ್ವಲ್ಪ ಆರಿಸಿಕೊಡು, ವರದ ಚೆನ್ನಾಗಿ ಸೇವೆ ಮಾಡಬಲ್ಲ ಅಂತ ಹೀಗೆ ಹೇಳ್ತಾ ಪರಿಸ್ಥಿತಿಯನ್ನ ಹಗುರಗೊಳಿಸ್ತಾರೆ ಶ್ರೀಮಾತಿಯವರು. ಈ ಸಂದರ್ಭದಲ್ಲಿ ಶ್ರೀಮಾತಿಯವರು ತೋರಿಸಿದ ಸಹನೆ ಸಹಾನುಭೂತಿ ತುಂಬಾ ಚಿತ್ತಾಕರ್ಷಕವಾಗಿದೆ. ತಮ್ಮ ಕೃಪೆಗೆ ಪಾತ್ರರಾದ ವ್ಯಕ್ತಿಯ ಸೇವೆಯಲ್ಲಿ ಕಂಡುಬರಬಹುದಾದ ಲೋಪದೋಷಗಳನ್ನ ಗಣನೆಗೆ ತಂದುಕೊಳ್ಳದೆ ಆ ಸೇವೆಯನ್ನು ಸ್ವೀಕರಿಸುವಂತ ಅಹೈತುಕ ಕೃಪೆ, ನಿಷ್ಕಾರಣ ಕೃಪೆ ಎಂದ್ರೆ ಇದೇನೆ. ಶ್ರೀಮಾತಿಯವರ ಅಹೈತುಕ ಕೃಪೆ ಅಂತನ್ನೋದು ಅವರ ಅಪಾರ ಕರುಣೆ ಅಂತನ್ನೋದು ಅವರ ಜೀವನದುದ್ದಕ್ಕೂ ಹರಿದುಕೊಂಡು ಬಂದಿದೆ. ಈಗಲೂ ಕೂಡ ಅದು ಅಷ್ಟೇ ಹೃದಯಂಗಮವಾಗಿ ಹರಿತಾ ಇದೆ. ಆದ್ರಿಂದಲೇ ಅವರು ಬ್ರಹ್ಮಚಾರಿಗಳ ಸೇವೆಯಲ್ಲಿ ಸಂಭವಿಸಿದ ಅಪರಾಧವನ್ನ ಕ್ಷಮಿಸಿ ಕರುಣೆ ವಾತ್ಸಲ್ಯಗಳಿಂದ ನಡೆದುಕೊಳ್ಳುತ್ತಾ ಇದ್ದಾರೆ. ತಮ್ಮ ನಾಲಿಗೆ ಸುಟ್ಟದ್ದಕ್ಕಿಂತ ಹೆಚ್ಚಾಗಿ ಬ್ರಹ್ಮಚಾರಿಗಳ ಮನಸ್ಸು ಸುಟ್ಟಂತಾಗಿದೆಯಲ್ಲ ಅಂತ ಗಮನಿಸಿ ಅವರ ಮನಸ್ಸನ್ನ ಸಮಾಧಾನಗೊಳಿಸುವಂತಹ ಕಾತರ. ಇದೇ ರೀತಿಯಾಗಿ ಈಗ ಸರಳಾದೇವಿಯ ಮೇಲೂ ಕೂಡ ತಮ್ಮ ಕರುಣಾ ಸಲೀಲವನ್ನ ಹರಿಸಿ ಅವಳ ಹೃದಯಕ್ಕೆ ತಂಪು ನೀಡುತ್ತಾರೆ. ಹೇಗೆ ಅಂತಂದ್ರೆ, ಸರಳಾದೇವಿ ಪದೇ ಪದೇ ಪಥ್ಯ ಕೊಡ್ತಾ ಇರೋದನ್ನ, ಪದೇ ಪದೇ ಜ್ವರದ ಕಡ್ಡಿ ಇಡೋದನ್ನ ಶ್ರೀಮಾತಿಯವರು ಬೇಸರಿಸಿ ತಿರಸ್ಕರಿಸಿದಾಗ ಸರಳಾದೇವಿ ಸ್ವಾಮಿ ಶಾರದಾನಂದರಿಗೆ ಹೇಳ್ತಾಳೆ, ಮಹಾರಾಜ್ ಶ್ರೀಮಾತಿಯವರು ಯಾಕೋ ಬೇಸರಿಸಿಕೊಳ್ತಾ ಇದ್ದಾರೆ, ಹಾಗೆ ಅಂತ ನಾನು ಅವರಿಗೆ
ಕಾಲಕಾಲಕ್ಕೆ ಪಥ್ಯ ಕೊಡದೆ ಇರೋದಕ್ಕೆ ಸಾಧ್ಯವೇ? ಜ್ವರ ನೋಡದೆ ಇರೋದಕ್ಕೆ ಸಾಧ್ಯವೇ? ಆದರೆ ಶ್ರೀಮಾತಿಯವರಿಗೆ ಇದರಿಂದ ಬೇಸರವಾಗಿಬಿಟ್ಟಿದೆ, ಆದ್ರಿಂದ ದಯವಿಟ್ಟು ನನ್ನ ಕೆಲಸವನ್ನ ಬದಲಾಯಿಸಿಕೊಡಿ ಅಂತ. ಸ್ವಾಮಿ ಶಾರದಾನಂದರು ಕೂಡ ಈ ಮಾತನ್ನ ಒಪ್ಪಿಕೊಂಡು ಅವಳ ಸೇವಾ ಕಾರ್ಯವನ್ನ ಬದಲಾಯಿಸ್ತಾರೆ. ಈಗ ಶ್ರೀಮಾತಿಯವರಿಗೆ ಹಾಲು ಕುಡಿಸೋದು, ಜ್ವರದ ಕಡ್ಡಿ ಇಡೋದು ಇವೇ ಮೊದಲಾದ ಕೆಲಸಗಳನ್ನ ವರದ ಬ್ರಹ್ಮಚಾರಿಗಳು ಹಾಗೂ ನವಾಸನನ ಹೆಂಡತಿ ಇವರು ನೋಡಿಕೊಳ್ಳುವಂತೆ ಏರ್ಪಾಡಾಯಿತು. ಅಂದಿನಿಂದ ಸರಳಾದೇವಿ ಶ್ರೀಮಾತಿಯವರಿಂದ ಸಾಧ್ಯವಾದಷ್ಟು ದೂರದಲ್ಲಿಯೇ ಇರ್ತಾ ಇದ್ಲು. ಅವಳೀಗ ತಮ್ಮ ಹತ್ತಿರ ಬರ್ತಾ ಇಲ್ಲ ಅಂತನ್ನೋದನ್ನ ಶ್ರೀಮಾತಿಯವರು ಕೂಡ ಗಮನಿಸ್ತಾರೆ. ಗಮನಿಸಿ ಅವಳು ಯಾಕೆ ತಮ್ಮ ಬಳಿಗೆ ಬರ್ತಾ ಇಲ್ಲ, ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಅಂತೆಲ್ಲ ಕೇಳೋದಕ್ಕೆ ಶುರು ಮಾಡ್ತಾರೆ. ಮರುದಿನ ಮಧ್ಯಾಹ್ನವೇ ಶ್ರೀಮಾತಿಯವರು ಅವಳನ್ನ ತಮ್ಮ ಬಳಿಗೆ ಕರೆಯಿಸಿಕೊಳ್ತಾರೆ. ಕರೆಯಿಸಿ ಬಳಿಯಲ್ಲೇ ಕುಳ್ಳಿರಿಸಿಕೊಂಡು ಅವಳ ತಲೆಯನ್ನ ತಮ್ಮ ಎದೆಯ ಮೇಲಿಟ್ಟುಕೊಂಡು ತುಂಬ ಪ್ರೀತಿಯಿಂದ ಹೇಳ್ತಾರೆ, ಏನಮ್ಮ ನನ್ನ ಮೇಲೆ ಕೋಪಿಸಿಕೊಂಡ್ಯಾ ನೀನು? ನಾನೇನಾದ್ರೂ ಅಂದಿದ್ರೆ ಏನೋ ಬೇಸರಿಸ್ಕೋಬೇಡಮ್ಮ ಅಂತ ಹೀಗೆ ತುಂಬ ವಾತ್ಸಲ್ಯದಿಂದ ಸಮಾಧಾನ ಪಡಿಸ್ತಾರೆ ಶ್ರೀಮಾತಿಯವರು. ಇದನ್ನು ಕೇಳಿ ಸರಳಾದೇವಿಯ ಹೃದಯ ಕರಗಿ ಹೋಯಿತು. ಅವಳಿಂದ ಏನು ಹೇಳೋದಕ್ಕೂ ಸಾಧ್ಯವಾಗಲಿಲ್ಲ. ಒಂದೇ ಸವನೆ ಕಣ್ಣುಗಳಲ್ಲಿ ಧಾರಾಕಾರ ನೀರು. ಅಂದಿನಿಂದಲೇ ಅವಳು ತನ್ನ ಹಿಂದಿನ ಸೇವಾ ಕಾರ್ಯಗಳನ್ನೇ ಮಾಡಿಕೊಂಡು ಬರೋದಕ್ಕೆ ಪ್ರಾರಂಭಿಸ್ತಾಳೆ. ಇಲ್ಲಿ ಶ್ರೀಮಾತಿಯವರು ತಮ್ಮ ಪ್ರೀತಿ ಪಾತ್ರರನ್ನ ದೂರಕ್ಕೆ ಸರಿಸಿ ಹತ್ತಿರಕ್ಕೆ ಎಳೆದುಕೊಳ್ಳತಕ್ಕಂತಹ ಮನೋಹರ ದೃಶ್ಯವನ್ನ ಕಾಣಬೇಕು ನಾವು. ಶ್ರೀಮಾತಿಯವರು ದೇಹ ತ್ಯಾಗ ಮಾಡೋದಕ್ಕೆ ಇನ್ನು ಕೇವಲ 5 ದಿನಗಳಿವೆ. ಕಾಯಿಲೆ ವಿಪರೀತ ಉಲ್ಬಣಿಸಿದೆ. ಇದರ ಪರಿಣಾಮವಾಗಿ ಕೈಕಾಲುಗಳು ಊದಿಕೊಂಡಿವೆ. ಹಾಸಿಗೆಯಿಂದ ಏಳುವ ಶಕ್ತಿಯೇ ಇಲ್ಲ. ಈಗ ದಿನದ 24 ಗಂಟೆಯೂ ಅವರ ಸೇವೆಗೆ ಸಿದ್ಧರಾಗಿರಬೇಕಾಗಿದೆ. ಸೇವಕ ಸೇವಕಿಯರಿಗೇನು ಕೊರತೆ ಇಲ್ಲ. ಸುಧೀರಾದೇವಿ ಹಾಗೂ ನಿವೇದಿತಾ ಶಾಲೆಯ ಇತರ ಮಹಿಳೆಯರು ಕೂಡ ಸರದಿ ಪ್ರಕಾರ ಪ್ರತಿ ನಿಮಿಷವೂ ಅವರ ಬಳಿ ಇದ್ದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಮಧ್ಯೆ ಒಂದು ದಿನ ಒಬ್ಬಳು ಭಕ್ತೆ ಶ್ರೀಮಾತಿಯವರ ದರ್ಶನ ಮಾಡಿಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದಾಳೆ. ಆದರೆ ಒಳಗೆ ಪ್ರವೇಶವಿಲ್ಲ. ಆದ್ರಿಂದ ಪಕ್ಕದ ಕೋಣೆಯ ಬಾಗಿಲಲ್ಲೇ ನಿಂತುಕೊಂಡು ನೋಡ್ತಾ ಇದ್ದಾಳೆ. ಈ ಹೊತ್ತಿಗೆ ಸರಿಯಾಗಿ ಶ್ರೀಮಾತಿಯವರು ಇದ್ದಕ್ಕಿದ್ದಂತೆ ಮಗ್ಗಲು ಮಗುಚುವ ಪ್ರಯತ್ನ ಮಾಡ್ತಾರೆ. ಆಗ ಅಲ್ಲಿ ಬಾಗಿಲ ಬಳಿ ನಿಂತಿರುವ ಭಕ್ತಿಯನ್ನು ಕಾಣ್ತಾರೆ. ಕಂಡು ಸನ್ನೆಯ ಮೂಲಕ ತಿಳಿಸ್ತಾರೆ, ಹತ್ತಿರ ಬಾ ಅಂತ. ಭಕ್ತೆ ಹತ್ತಿರ ಹೋಗಿ ಪ್ರಣಾಮ ಮಾಡಿ ಅಳ್ತಾ ಅಳ್ತಾ ಹೇಳ್ತಾಳೆ, ಅಮ್ಮ ನಮ್ ಗತಿ ಏನು ಅಂತ. ಆಗ ಶ್ರೀಮಾತೆಯವರು ತುಂಬ ಕರುಣೆಯಿಂದ ಮೆಲುದನಿಯಲ್ಲಿ ಹೇಳ್ತಾರೆ, ಭಯ ಏನಿದೆ? ನೀನು ಶ್ರೀರಾಮಕೃಷ್ಣನನ್ನು ನೋಡಿದವಳಲ್ವೇ, ನಿನಗೇನು ಭಯ ಅಂತ. ಹೀಗೆ ಅಭಯ ನೀಡಿ ಬಳಿಕ ಸ್ವಲ್ಪ ತಡೆದು ಮೆಲ್ಲಗೆ ಹೇಳ್ತಾರೆ, ಆದ್ರೆ ನಿನಗೊಂದು ಮಾತು ಹೇಳ್ತೇನೆ ಕೇಳು. ನಿನಗೇನಾದರೂ ಶಾಂತಿ ಅನ್ನೋದು ಬೇಕಿದ್ರೆ ಬೇರೆಯವರಲ್ಲಿ ದೋಷ ಕಾಣಬೇಡ. ಒಂದು ವೇಳೆ ದೋಷವನ್ನು ಕಾಣೋದಾದ್ರೆ ನಿನ್ನ ದೋಷವನ್ನೇ ನೋಡ್ಕೊ. ಈ ಇಡೀ ಜಗತ್ತನ್ನ ನಿನ್ನದನ್ನಾಗಿ ಮಾಡಿಕೊಳ್ಳೋದಕ್ಕೆ ಕಲಿತ್ಕೊ. ನೋಡಮ್ಮ, ಪರರು ಎಂಬವರು ಯಾರೂ ಇಲ್ಲ. ಈ ಇಡೀ ಜಗತ್ತೇ ನಿನ್ನದು ಅಂತ. ಇದೇ ಶ್ರೀಮಾತಿಯವರ ಕೊನೆಯ ಉಪದೇಶ. ಜಗತ್ತಿನ ದುಃಖಿಗಳ ದುಃಖದಿಂದ ವಿಚಲಿತಳಾದ ಯಾವ ಜಗಜ್ಜನನಿಯೇ ಜನ್ಮವೆತ್ತಿ ಬಂದು ಸ್ವತಃ ಅಪರಿಮಿತ ಕಷ್ಟಗಳನ್ನು ಅನುಭವಿಸಿದಳೋ ಅಂತಹ ಶ್ರೀಮಾತಿಯವರ ಕೊನೆಯ ಉಪದೇಶ ಇದು. ಜಗತ್ತಿನ ದುಃಖಿಗಳು ತಮ್ಮ ದುಃಖದಿಂದ ಪಾರಾಗೋದಕ್ಕೆ ಶ್ರೀಮಾತಿಯವರು ನೀಡಿದಂತಹ ಕೊನೆಯ ಸರಳ ಉಪದೇಶ ಇದು. ಆದರೆ ನಿನಗೊಂದು ಮಾತು ಹೇಳ್ತೇನೆ ಕೇಳು. ನಿನಗೇನಾದರೂ ಶಾಂತಿ ಅನ್ನೋದು ಬೇಕಿದ್ರೆ ಬೇರೆಯವರಲ್ಲಿ ದೋಷ ಕಾಣಬೇಡ. ಒಂದು ವೇಳೆ ದೋಷವನ್ನು ಕಾಣೋದಾದ್ರೆ ನಿನ್ನ ದೋಷವನ್ನೇ ನೋಡ್ಕೋ. ಈ ಇಡೀ ಜಗತ್ತನ್ನ ನಿನ್ನದನ್ನಾಗಿ ಮಾಡಿಕೊಳ್ಳೋದಕ್ಕೆ ಕಲಿತ್ಕೋ. ನೋಡಮ್ಮ, ಪರರು ಎಂಬವರು ಯಾರೂ ಇಲ್ಲ. ಈ ಇಡೀ ಜಗತ್ತೇ ನಿನ್ನದು ಅಂತ. ಶ್ರೀಮಾತೆಯವರ ಶರೀರ ತ್ಯಾಗಕ್ಕೆ ಇನ್ನು ಕೇವಲ 3 ದಿನಗಳಿವೆ. ಈಗ ಅವರು ಮಾತಾಡೋದನ್ನ ಹೆಚ್ಚು ಕಡಿಮೆ ನಿಲ್ಲಿಸೇ ಬಿಟ್ಟಿದ್ದಾರೆ ಅನ್ನಬಹುದು.
ಸದಾ ತಮ್ಮ ಅಂತರಾತ್ಮದಲ್ಲಿಯೇ ಮಗ್ನರಾಗಿ ಬಿಟ್ಟಿದ್ದಾರೆ. ಯಾರಾದರೂ ಅವರನ್ನ ಕರೆದು ಅವರ ಮನಸ್ಸನ್ನ ಕೆಳಗೆ ಎಳೆಯೋದಕ್ಕೆ ಪ್ರಯತ್ನಿಸಿದರೆ ಬೇಸರ ಪಟ್ಟುಕೊಳ್ಳುತ್ತಾರೆ. ಅವರ ಈ ವಿಶೇಷ ಸ್ಥಿತಿಯನ್ನ ಕಂಡು ಸುತ್ತ ನೆರೆದವರೆಲ್ಲ ತುಂಬಾ ದುಃಖಿತರಾಗಿದ್ದಾರೆ. ಬಳಿಯಲ್ಲೇ ಕುಳಿತ ಬ್ರಹ್ಮಚಾರಿಗಳೊಬ್ರು ಒಂದೇ ಸವನೆ ಅಳ್ತಾ ಇದ್ದಾರೆ. ಅವರನ್ನ ಸಮಾಧಾನ ಪಡಿಸ್ತಾ ಶ್ರೀಮಾತೆಯವರು ಹೇಳ್ತಾರೆ, ಶರತ್ ನಿನ್ನನ್ನು ನೋಡಿಕೊಳ್ತಾನೆ, ಭಯವೇಕೆ ಅಂತ. ಇದೇ ಕೊನೆಯ ಮಾತು. ಮತ್ತೆ ಅವರು ಮಾತನಾಡೋದನ್ನ ನಿಲ್ಲಿಸೇ ಬಿಟ್ರು. ಇದು ಅವರ ಮಹಾಸಮಾಧಿಗೆ ಪೂರ್ವ ಸಿದ್ಧತೆಯಂತಿತ್ತು. ಕೊನೆಗೆ ಮಹಾಸಮಾಧಿಯ ದಿನವೂ ಬಂದೇ ಬಿಟ್ಟಿತು. 1920 ಜುಲೈ ತಿಂಗಳ 21 ಮಂಗಳವಾರ ರಾತ್ರಿ 1:30 ಕೆಲವು ದೀರ್ಘ ಶ್ವಾಸ ಬಿಡ್ತಾ ಮಹಾಸಮಾಧಿಯಲ್ಲಿ ಮಗ್ನರಾಗಿಬಿಟ್ರು. ಸಮಾಧಿಗೆ ಮೊದಲು ಅವರ ದೇಹ ರೋಗದಿಂದ ಸೊರಗಿದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು, ಮಲಿನವಾದದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಆದರೆ ಈಗ ಮಹಾಸಮಾಧಿಯ ಬಳಿಕ ದೇಹದಲ್ಲಿನ ಕಾಯಿಲೆಯ ಚಿಹ್ನೆಗಳೆಲ್ಲ ಕಣ್ಮರೆಯಾಗಿ ಬಿಟ್ಟಿವೆ. ಮುಖಮಂಡಲ ಅತ್ಯಂತ ಕಾಂತಿಯುತವಾಗಿ ಜ್ಯೋತಿರ್ಮಯವಾಗಿ ಬೆಳಗ್ತಾ ಇದೆ. ಈ ಜ್ಯೋತಿ ಬಹಳ ಹೊತ್ತಿನವರೆಗೂ ವಿರಾಜಿಸ್ತಾ ಇತ್ತು. ಶ್ರೀಮಾತೆಯವರ ಮಹಾಸಮಾಧಿಯ ಸುದ್ದಿಯನ್ನ ಬೇಲೂರು ಮಠಕ್ಕೆ ತಲುಪಿಸಲಾಯಿತು. ಈ ಸುದ್ದಿಯನ್ನ ಕೇಳಿದ ಕೂಡಲೇ ಅಲ್ಲಿದ್ದ ಎಲ್ಲ ಸಾಧು ಸನ್ಯಾಸಿಗಳು, ಕೆಲವು ವೃದ್ಧ ಸನ್ಯಾಸಿಗಳು ಹಾಗೂ ಶ್ರೀರಾಮಕೃಷ್ಣ ದೇವಾಲಯದ ಅರ್ಚಕ ಸನ್ಯಾಸಿಗಳು ಇವರನ್ನು ಬಿಟ್ಟು ಉಳಿದ ಎಲ್ಲ ಸಾಧು ಸನ್ಯಾಸಿಗಳು ಶ್ರೀಮಾತೆಯವರ ಅಂತಿಮ ದರ್ಶನ ಪಡೆಯುವುದಕ್ಕೋಸ್ಕರ ಉದ್ಬೋಧನಕ್ಕೆ ಧಾವಿಸಿ ಬರ್ತಾರೆ. ಶರೀರವನ್ನ ಅಂತ್ಯವಿಧಿಗಾಗಿ ಬೇಲೂರು ಮಠಕ್ಕೆ ಕರೆತರದಾದ್ರೂ ಉದ್ಬೋಧನದಲ್ಲೇ ಅಂತಿಮ ದರ್ಶನ ಮಾಡೋದಕ್ಕಾಗಿ ಧಾವಿಸಿ ಬರ್ತಾರೆ. ಇತ್ತ ಬೇಲೂರು ಮಠದಲ್ಲಿ ಶ್ರೀರಾಮಕೃಷ್ಣರಿಗೆ ಪೂಜಾ ನೈವೇದ್ಯಾದಿಗಳನ್ನ ಬೇಗ ಮಾಡಿ ಮುಗಿಸಿ ಶ್ರೀಮಾತೆಯವರ ಪವಿತ್ರ ಶರೀರದ ಆಗಮನವನ್ನೇ ನಿರೀಕ್ಷಿಸ್ತಾ ಕುಳಿತುಕೊಂಡಿದ್ದಾರೆ. ಅತ್ತ ಉದ್ಬೋಧನದಿಂದ ಬೆಳಿಗ್ಗೆ 10:30 ಸ್ವಾಮಿ ಶಾರದಾನಂದರ ನೇತೃತ್ವದಲ್ಲಿ ಶ್ರೀಮಾತೆಯವರ ಪವಿತ್ರ ಶರೀರವನ್ನ ಶ್ರೀಗಂಧ ಪುಷ್ಪಹಾರಗಳು ಇವುಗಳಿಂದ ಅಲಂಕರಿಸಿ ತಮ್ಮ ಹೆಗಲ ಮೇಲಿಟ್ಟುಕೊಂಡು ರಾಮನಾಮ ಸಂಕೀರ್ತನೆ ಮಾಡ್ತಾ ಉದ್ಬೋಧನದಿಂದ ಬಾರಾನಗರದ ಮಾರ್ಗವಾಗಿ ಬೇಲೂರು ಮಠಕ್ಕೆ ನಡೆದರು. ಅನೇಕ ಗೃಹಸ್ಥ ಭಕ್ತರು ಕೂಡ ಕಾಲ್ನಡಿಗೆಯಲ್ಲೇ ಇವರ ಜೊತೆಗೆ ನಡೆದರು. ಬಾರಾನಗರದಲ್ಲಿ ದೋಣಿಯ ಮೂಲಕ ಶ್ರೀಮಾತೆಯವರ ಶರೀರವನ್ನ ಬೇಲೂರು ಮಠದ ಗಂಗೆಯ ತೀರಕ್ಕೆ ತರಲಾಯಿತು. ಅಲ್ಲಿ ಸ್ತ್ರೀ ಭಕ್ತರು ಶ್ರೀಮಾತೆಯವರ ಪವಿತ್ರ ಶರೀರಕ್ಕೆ ಸ್ನಾನ ಮಾಡಿಸಿ ಅದನ್ನ ಹೊಸ ಬಟ್ಟೆಯಿಂದ ಅಲಂಕರಿಸುತ್ತಾರೆ. ಬಳಿಕ ಶ್ರೀರಾಮಕೃಷ್ಣರ ಶಯನ ಗೃಹದಲ್ಲಿದ್ದ ಶ್ರೀಮಾತೆಯವರ ಭಾವಚಿತ್ರವನ್ನ ತಂದು ಶ್ರೀರಾಮಕೃಷ್ಣರ ಸಿಂಹಾಸನದ ಎಡಭಾಗದಲ್ಲಿ ಒಂದು ಪ್ರತ್ಯೇಕ ಆಸನದ ಮೇಲೆ ಇರಿಸಿ ಅದನ್ನು ಹೂಗಳಿಂದ ಶೃಂಗರಿಸುತ್ತಾರೆ. ಈ ಮುಹೂರ್ತದಿಂದಲೇ ಅಂದಿನಿಂದ ಬೇಲೂರು ಮಠದಲ್ಲಿ ಶ್ರೀಮಾತೆಯವರ ಬಹಿರಂಗ ಪೂಜೆ ಪ್ರಾರಂಭವಾಯಿತು ಅಂತನಬಹುದು. ಶ್ರೀಮಾತೆಯವರ ಶರೀರವನ್ನ ಉದ್ಬೋಧನದಿಂದ ಬೇಲೂರು ಮಠಕ್ಕೆ ಆ ಉರಿ ಬಿಸಿಲಿನಲ್ಲಿ ತಂದಿದ್ದರೂ ಕೂಡ ಅವರ ಮುಖದ ಮೇಲಿನ ಕಾಂತಿ ಮಾಸಿರಲಿಲ್ಲ. ಕೊನೆಯ ನಿಮಿಷದವರೆಗೂ ಆ ಕಾಂತಿ ಹಾಗೆಯೇ ಉಳಿದಿತ್ತು. ಅಲ್ಲದೆ ಆಗ ಅವರ ಶ್ರೀಪಾದಗಳನ್ನು ಸ್ಪರ್ಶಿಸಿ ಪ್ರಣಾಮ ಮಾಡುವ ಸೌಭಾಗ್ಯ ಪಡೆದವರು ಗಮನಿಸಿದಂತಹ ಮತ್ತೊಂದು ಆಶ್ಚರ್ಯಕರ ಅಂಶವೇನು ಅಂತಂದ್ರೆ, ಕೊನೆಯವರೆಗೂ ಅವರ ಪಾದಗಳು ಮೃದುವಾಗಿಯೇ ಇದ್ದುವು. ಪುಷ್ಪಗಳಿಂದ ಅಲಂಕರಿಸಿದ ಅವರ ಸುಂದರ ಪಾದಗಳು ಕಮಲಗಳಂತೆ ಕಾಣ್ತಾ ಇದ್ದುವು. ಸ್ವಾಮಿ ಶಾರದಾನಂದರ ಸೂಚನೆಯ ಪ್ರಕಾರ ಶ್ರೀಮಾತೆಯವರ ಶರೀರದ ಮೇಲಿನ ವಸ್ತುಗಳನ್ನ ಬದಲಾಯಿಸಿದ ಬಳಿಕ ಶರೀರವನ್ನ ಒಂದು ಶುಭ್ರವಾದ ಹಾಸಿಗೆಯ ಮೇಲೆ ಇಡಲಾಯಿತು. ಅನಂತರ ಶ್ರೀಮಾತೆಯವರ ಶರೀರವನ್ನ ಶ್ರೀರಾಮಕೃಷ್ಣ ಮಂದಿರದ ಮೆಟ್ಟಿಲುಗಳ ಬಳಿ ಇರಿಸಿ ಪೂಜೆ ಆರತ್ರಿಕ ಮಾಡ್ತಾರೆ, ಸುಗಂಧ ದ್ರವ್ಯಗಳನ್ನ ಒರಿಸ್ತಾರೆ. ಬಳಿಕ ಶ್ರೀಮಾತೆಯವರ ಕೆಲವು ಪಾದಮುದ್ರೆಗಳನ್ನ ಈಗ ತೆಗೆದುಕೊಳ್ಳುತ್ತಾರೆ. ಶ್ರೀಮಾತೆಯವರ ದೇಹದ ಬಳಿ ಭಕ್ತರೆಲ್ಲ ದುಃಖ ತಪ್ತರಾಗಿ ಕುಳಿತಿದ್ದಾರೆ. ಆಗ ಭಕ್ತನೊಬ್ಬ ಶ್ರೀಮಾತೆಯವರ ಮುಖದಿಂದ ಕಾಂತಿಯುತ ಕಿರಣಗಳು ಹೊರಹೊಮ್ಮಿ ಸುತ್ತಲೂ ಹಬ್ಬತಾ ಇರೋದನ್ನ ಕಾಣ್ತಾನೆ. ಕಂಡವನೇ
ಅವನು ತನ್ನ ಆಶ್ಚರ್ಯವನ್ನು ತಡೆಯಲಾರದೆ ಕೂಗಿಕೊಳ್ತಾನೆ, ನೋಡಿ ನೋಡಿ, ಶ್ರೀಮಾತೆಯವರ ಮುಖ ಪ್ರಕಾಶಮಾನವಾಗಿ ಬಿಟ್ಟಿದೆ ಅಂತ. ಎಲ್ಲರ ಕಣ್ಣುಗಳು ಆ ಕಡೆ ತಿರುಗಿದವು. ಎಲ್ಲರೂ ಮೂಕ ವಿಸ್ಮಯ ಚಿತ್ತರಾಗಿ ನೋಡ್ತಾ ಇದ್ದಾರೆ. ಏನಿದು, ಎಲ್ಲಿಂದ ಬಂತು ಈ ಬೆಳಕು, ಈ ಮೊದಲು ನಾವು ಇದನ್ನು ನೋಡೇ ಇರಲಿಲ್ವಲ್ಲ ಅಂತ. ಈಗ ಆ ಶೋಕ ತಪ್ತ ಸನ್ನಿವೇಶದಲ್ಲೂ ಕೂಡ ಒಂದು ಬಗೆಯ ದೈವಿ ಆನಂದ ಎಲ್ಲರ ಹೃದಯವನ್ನು ತುಂಬಿತು. ಎಲ್ಲರೂ ಜಗನ್ಮಾತೆಯ ಕುರಿತಾದ ಹಾಡುಗಳನ್ನು ಹಾಡತೊಡಗಿದರು. ಬಳಿಕ ಶ್ರೀಮಾತೆಯವರ ಪವಿತ್ರ ಶರೀರವನ್ನು ಗಂಗಾತೀರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಶ್ರೀಗಂಧದ ಕೊರಡುಗಳಿಂದ ತಯಾರಾದಂತಹ ಚಿತೆಯ ಮೇಲೆ ಇರಿಸಲಾಯಿತು. ಸ್ವಾಮಿ ಶಾರದಾನಂದರು ಚಿತೆಗೆ ಪ್ರದಕ್ಷಿಣೆ ಬಂದು ಅಗ್ನಿಸ್ಪರ್ಶ ಮಾಡ್ತಾರೆ. ಸ್ವಾಮಿ ಶಿವಾನಂದರು, ಸ್ವಾಮಿ ಸುಬೋಧಾನಂದರು, ಮಾಸ್ಟರ್ ಮಹಾಶಯ ಹಾಗೂ ಇನ್ನೂ ಅನೇಕ ಹಿರಿಯ ಭಕ್ತರು ಬಳಿಯಲ್ಲೇ ನಿಂತುಕೊಂಡು ಈ ಮಹಾಯಜ್ಞವನ್ನ ವೀಕ್ಷಿಸ್ತಾ ಇದ್ದಾರೆ. ಸಾಧುಗಳು ವೇದ ಮಂತ್ರಗಳನ್ನ ಪಠಿಸ್ತಾ ಇದ್ದಾರೆ. ಚಿತೆ ದಾಜ್ವಲ್ಯಮಾನವಾಗಿ ಉರಿಯತೊಡಗಿದೆ. ಆಗ ಇನ್ನಷ್ಟು ಧೂಪ, ಅಗರು, ಕರ್ಪೂರ ಇವುಗಳ ಆಹುತಿಯನ್ನ ಚಿತೆಗೆ ಅರ್ಪಿಸ್ತಾರೆ. ಆದರೆ ಚಿತಾಗ್ನಿ ಚೆನ್ನಾಗಿ ಉರಿದು ಆರಿ ಹೋಗುವ ಮೊದಲೇ ಗಂಗೆಯ ಆಚೆ ದಡದಲ್ಲಿ ಮಳೆ ಸುರಿಯೋದಕ್ಕೆ ಪ್ರಾರಂಭಿಸಿದ್ದನ್ನ ಕಂಡು ಭಕ್ತಾದಿಗಳಿಗೆ ಚಿಂತೆಯಾಯಿತು. ಆ ಮಳೆ ಈ ಕಡೆ ಬರೋದಕ್ಕೆ ಏನೂ ತಡವಿಲ್ಲ, ಕೇವಲ ಎರಡೇ ನಿಮಿಷಗಳಲ್ಲಿ ಬಂದು ಬಿಡಬಹುದಾಗಿತ್ತು. ಆದರೆ ಯಾವುದೋ ಶಕ್ತಿ ಆ ಮಳೆಯನ್ನ ಆಚೆ ದಡದಲ್ಲೇ ಹಿಡಿದು ನಿಲ್ಲಿಸಿದಂತಿತ್ತು, ಈ ಕಡೆ ಬರಲೇ ಇಲ್ಲ. ಬಳಿಕ ಸ್ವಲ್ಪ ಸಮಯದಲ್ಲೇ ಎಲ್ಲವೂ ಮುಗಿಯಿತು. ಈಗ ಬೆಂಕಿಯನ್ನು ಆರಿಸೋದಕ್ಕೋಸ್ಕರ ಗಂಗೆಯಿಂದ ಬಿಂದಿಗೆಗಳಲ್ಲಿ ನೀರು ತರಲು ಪ್ರಾರಂಭಿಸಿದರು. ಸ್ವಾಮಿ ಶಾರದಾನಂದರು ಮೊದಲ ಸಲ ನೀರನ್ನ ಸುರಿಯುತ್ತಿದ್ದ ಹಾಗೆಯೇ ಆಚೆ ದಡದಲ್ಲಿ ಹಿಡಿದಿಟ್ಟಂತೆ ಇದ್ದಂತಹ ಮಳೆ ಧಾವಿಸಿ ಬಂತು. ಜಡಿ ಮಳೆ ಸುರಿಯಿತು. ಈ ಮಳೆ ಚಿತಾಗ್ನಿಯನ್ನು ಆರಿಸಿದ್ದೇ ಅಲ್ಲದೆ ಅಲ್ಲಿಯವರೆಗೆ ಉರಿ ಬಿಸಿಲಿನಲ್ಲಿ ನಿಂತು ಬಳಲಿದ್ದ ಭಕ್ತಾದಿಗಳಿಗೂ ತಂಪುಂಟು ಮಾಡಿತು. ಕೆಲವು ಭಕ್ತರು ಚಿತೆಯ ಅವಶೇಷವಾದ ಅಸ್ಥಿ ಭಸ್ಮಗಳನ್ನು ಒಂದು ತಾಮ್ರದ ಘಟಕ್ಕೆ ತುಂಬಿದರು. ಅವಶೇಷಗಳನ್ನು ತುಂಬಿದ್ದಂತಹ ತಾಮ್ರದ ಘಟವನ್ನ ಬೇಲೂರು ಮಠದ ಪೂಜಾ ಗೃಹಕ್ಕೆ ತೆಗೆದುಕೊಂಡು ಹೋಗಿ ಶ್ರೀಮಾತೆಯವರ ಭಾವಚಿತ್ರದ ಬಳಿ ಇರಿಸಲಾಯಿತು. ಬಳಿಕ ಎಲ್ಲರೂ ತಲೆಯ ಮೇಲೆ ಶಾಂತಿ ಜಲವನ್ನು ಪ್ರೋಕ್ಷಿಸಿಕೊಂಡು ಹೃದಯದಲ್ಲಿ ಗಾಢವಾದ ವಿಷಾದವನ್ನು ಹೊತ್ತುಕೊಂಡು ತಮ್ಮ ತಮ್ಮ ಸ್ಥಳಗಳಿಗೆ ಹಿಂತಿರುಗಿದರು. ರಾತ್ರಿಯಾಗ್ತಾ ಇದ್ದ ಹಾಗೆ ಯಜ್ಞ ನಡೆದ ಜಾಗದಲ್ಲಿ ಭಕ್ತನೊಬ್ಬ ಹೋಗಿ ಧೂಪ ಹಚ್ಚಿಬಿಟ್ಟು ಬಂದ. ಅಲ್ಲದೆ ಆ ಜಾಗದಲ್ಲಿ ಪ್ರತಿದಿನ ನಿಯತವಾಗಿ ಧೂಪ ದೀಪಗಳನ್ನು ಅರ್ಪಿಸೋದಕ್ಕೋಸ್ಕರ ಸ್ವಾಮಿ ಸುಬೋಧಾನಂದರು ಒಬ್ಬರು ಬ್ರಹ್ಮಚಾರಿಗಳನ್ನ ನೇಮಕ ಮಾಡ್ತಾರೆ. ಶ್ರೀಮಾತೆಯವರ ಮಹಾಸಮಾಧಿಯ 13ನೇ ದಿನದಂದು ಬೇಲೂರು ಮಠದಲ್ಲಿ ದೊಡ್ಡ ಪ್ರಮಾಣದ ಕಾರ್ಯಕ್ರಮವೊಂದನ್ನು ಏರ್ಪಡಿಸಲಾಯಿತು. ಆ ದಿನ ಪೂಜೆ, ಶಾಸ್ತ್ರಗ್ರಂಥ ಪಠನ, ಭಜನೆ ಇವುಗಳ ಧ್ವನಿಯಿಂದ ವಾತಾವರಣ ತುಂಬಿ ಹೋಗಿತ್ತು. ಎಲ್ಲರಿಗೂ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿತ್ತು. ಆಗ ಮಳೆಗಾಲ. ಸಮಾರಂಭದ ಹಿಂದಿನ ದಿನ ದಟ್ಟವಾದ ಮೋಡ ಮುಸುಕಿದ ವಾತಾವರಣ ಇದ್ದುದರಿಂದ ಎಲ್ಲರ ಚಿಂತೆಗೆ ಕಾರಣವಾಗಿತ್ತು. ಆದರೆ ಪೂಜ್ಯ ಸ್ವಾಮಿ ಶಿವಾನಂದರು ಭರವಸೆ ನೀಡ್ತಾ ಹೇಳ್ತಾರೆ, ಯಾರೂ ಹೆದರಬೇಕಾಗಿಲ್ಲ, ನಾವು ಯಾರ ಉದ್ದೇಶಕ್ಕಾಗಿ ಈ ಸಮಾರಂಭ ಮಾಡ್ತಾ ಇದ್ದೇವೆ ಅಂತ ನಿಮಗೆಲ್ಲ ಗೊತ್ತಿದೆಯಲ್ವೇ. ತಾಯಿಯ ಇಚ್ಛೆಯಂತೆ ಎಲ್ಲವೂ ನಿರ್ವಿಘ್ನವಾಗಿ ನೆರವೇರುತ್ತದೆ ಅಂತ ಸ್ವಾಮಿಗಳು ಭರವಸೆ ನೀಡಿದ ಹಾಗೆ ನಿಜವಾಗಿಯೂ ಮಾರನೇ ದಿನ ಆಕಾಶ ಶುಭ್ರವಾಗಿದ್ದು ಬಹುಜನ ಸಮಾರಂಭದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸುವ ಹಾಗಾಯಿತು. ಶ್ರೀಮಾತೆಯವರು ದೇಹ ತ್ಯಾಗ ಮಾಡಿದ ಒಂದೆರಡು ದಿನಗಳ ಬಳಿಕ ಓರ್ವ ದಂಪತಿಗಳು ಬೇಲೂರು ಮಠಕ್ಕೆ ಬಂದರು. ಈ ಮೊದಲು ಅವರು ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆದಿದ್ರು. ಮಠಕ್ಕೆ ಬಂದವರೇ ಆ ದಂಪತಿಗಳು ಸ್ವಾಮಿ ಶಿವಾನಂದರ ಎದುರಿನಲ್ಲಿ ತಮ್ಮ ದುಃಖವನ್ನು ತೋಡಿಕೊಳ್ಳೋದಕ್ಕೆ ಶುರು ಮಾಡಿದರು. ಅವರು ಬಹಳ ದೂರದ ಊರಿನವರು. ಶ್ರೀಮಾತೆಯವರ ಅನಾರೋಗ್ಯದ ವಿಷಯ ತಿಳಿದು ಅವರ ದರ್ಶನಾಕಾಂಕ್ಷಿಗಳಾಗಿ
ಬಹಳ ಕಷ್ಟಪಟ್ಟುಕೊಂಡು ಬಂದಿದ್ದಾರೆ. ಆದರೆ ಅವರು ಕಲ್ಕತ್ತವನ್ನ ತಲುಪುವ ಮೊದಲೇ ಶ್ರೀಮಾತೆಯವರು ದೇಹತ್ಯಾಗ ಮಾಡಿದ್ರಿಂದ ಅವರ ಆಸೆಯೆಲ್ಲ ಮಣ್ಣು ಪಾಲಾಗಿತ್ತು. ಸ್ವಾಮಿಗಳು ಅವರಿಗೆ ತಮ್ಮ ಸಹಾನುಭೂತಿಯನ್ನು ತೋರ್ತಾ ಸಾಂತ್ವನದ ಮಾತುಗಳನ್ನು ಆಡ್ತಾರೆ. ಇದರಿಂದಾಗಿ ಅವರಿಗೆ ಸ್ವಲ್ಪ ಸಮಾಧಾನವಾದಂತೆ ತೋರಿತು. ಈ ಹೊತ್ತಿಗೆ ಸ್ವಾಮಿಗಳು ಇದ್ದಕ್ಕಿದ್ದಂತೆ ಭಾವಾವಿಷ್ಟರಾಗಿ ಹೇಳ್ತಾರೆ, ಶ್ರೀಮಾತೆ ಈಗ ಸರ್ವವನ್ನು ವ್ಯಾಪಿಸಿಕೊಂಡಿದ್ದಾಳೆ, ಸಮಸ್ತ ಅಸ್ತಿತ್ವದಲ್ಲೂ ಒಂದಾಗಿದ್ದಾಳೆ. ಅವಳನ್ನು ಈಗ ಎಲ್ಲೆಡೆಯಲ್ಲೂ ಕಾಣಬಹುದು. ಯಾರೇ ಆಗಲಿ ಒಂದೇ ಮನಸ್ಸಿನಿಂದ ಅವಳನ್ನು ಕರೆದರೆ ಅವರಿಗೆ ಅವಳು ಖಂಡಿತ ದರ್ಶನ ನೀಡುತ್ತಾಳೆ. ಇಷ್ಟು ದಿನ ತಾಯಿಯ ಅಸ್ತಿತ್ವ ಒಂದೇ ಜಾಗಕ್ಕೆ ಸೀಮಿತಗೊಂಡಿತ್ತು, ಆದರೆ ಈಗ ಅವಳು ಎಲ್ಲೆಲ್ಲಿಯೂ ಇದ್ದಾಳೆ. ಆದ್ರಿಂದ ಶೋಕಕ್ಕೆ ಕಾರಣವೇ ಇಲ್ಲ. ವ್ಯಾಕುಲ ಚಿತ್ತರಾಗಿ ಹೃದಯಾಂತರಾಳದಿಂದ ಅವಳನ್ನ ಕರೆಯುವುದೇ ತಡ, ಆಕೆ ದರ್ಶನ ಕೊಟ್ಟೇ ಕೊಡ್ತಾಳೆ ಅಂತ ಹೀಗೆ ಭಾವಾವೇಶ ಭರಿತರಾಗಿ ಹೇಳ್ತಾರೆ ಸ್ವಾಮಿ ಶಿವಾನಂದರು. ಸ್ವಾಮಿಗಳ ಈ ಭರವಸೆಯ ನುಡಿ ಅಲ್ಲಿ ಸುತ್ತಲಿದ್ದ ಎಲ್ಲರ ಹೃದಯವನ್ನ ತಟ್ಟಿ ಸಾಂತ್ವನ ನೀಡಿತು. ಶ್ರೀಮಾತೆಯವರ ದಿವ್ಯ ಜ್ಯೋತಿ ನಮ್ಮೆಲ್ಲರ ಹೃನ್ಮನೆಗಳನ್ನ ಬೆಳಗಲಿ ಅಂತ ಹೃತ್ಪೂರ್ವಕವಾಗಿ ಪ್ರಾರ್ಥಿಸಿ ಇಂದಿನ ಉಪನ್ಯಾಸವನ್ನ ಮುಗಿಸ್ತೇನೆ. ಶ್ರೀಮಾತೆಯವರ ಪರಮ ಪವಿತ್ರವಾದ ಜೀವನವನ್ನ ಕೇವಲ ಅವರ ಅಪಾರ ಕೃಪೆಯ ಬಲದಿಂದ ನಿರಾತಂಕವಾಗಿ ಹೇಳುವ ಹಾಗೂ ಕೇಳುವ ಈ ಪವಿತ್ರ ಕಾರ್ಯ ನಡೆಯಿತು. ಶ್ರೀರಾಮಕೃಷ್ಣ ಮಹಾಸಂಘದಲ್ಲಿ ಮೊತ್ತ ಮೊದಲನೆಯದಾಗಿ ಶ್ರೀಮಾತೆಯವರ ಪವಿತ್ರ ಜೀವನವನ್ನ ಇಷ್ಟೊಂದು ವಿವರವಾಗಿ ಹೇಳಿದ ಭಾಗ್ಯ ನನ್ನದು, ಕೇಳಿದ ಭಾಗ್ಯ ನಿಮ್ಮದು ಅಂತನ್ನುವ ಈ ಸಾತ್ವಿಕ ಹೆಮ್ಮೆ ನಮ್ಮದು. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.